ಹಾಯ್ ನಮಸ್ತೆ ವೀಕ್ಷಕರೇ ಈ ದಿನ ಈ ಮನೆಗೆ ತಂದಿರುವಂತಹ ಕಿತ್ತಲೆ ಹಣ್ಣಿದೆಯಲ್ಲ ಕಿತ್ಲೆ ಹಣ್ಣಿನ ಸಿಪ್ಪೆಯ ತಂಬುಳಿಯನ್ನು ಮಾಡೋಣ ಬರ್ತೀರಲ್ಲ ನೋಡಿ ಇಲ್ಲಿ ನಾನಾಗಲೇ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಹೀಗೆ ತುಂಡುಗಳನ್ನಾಗಿ ಮಾಡಿ ಬಾಣಲೆಗೆ ಹಾಕಿದ್ದೇನೆ ಹಾಗೆ ಒಂದು ಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರಿದುಕೊಳ್ಳೋಣ ಏನು ಮಾಡಬೇಕು ಫಸ್ಟಿಗೆ ಕೊಬ್ಬರಿ ಎಣ್ಣೆ ಒಂದು ಒಣಮೆಣಸು ಹಾಗೆ ಈ ಕಿತ್ತಲೆ ಹಣ್ಣಿನ ತಿಪ್ಪೆಗಳನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರಿದುಕೊಳ್ಳೋಣ ಓಕೆನಾ ಇದರ ಉಪಯೋಗ ಏನು ಅಂತ ಹೇಳಿದರೆ ಈ ತಂಬುಳಿಯನ್ನು ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ರಕ್ತ ಸಂಚಲನ ತುಂಬ ಆಗುತ್ತೆ ಅಷ್ಟೇ ಅಲ್ಲ ದೇಹದ ಮೈಕಾಂತಿ ಹೊಮ್ಮಲಿಕ್ಕೆ ಹಾಗೆ ಮೊಡವೆಯ ಆಗ್ತಕ್ಕಂಥದ್ದು ದೇಹದಲ್ಲಿ ಏನು ಮುಖದಲ್ಲಿ ಮೊಡವೆಗಳು ಕಾಣಿಸ್ಕೊಳತ್ತಲ್ಲ ಅದು ಕೂಡ ಕಡಿಮೆ ಆಗತ್ತೆ ಮೆದುಳು ತುಂಬ ಚುರುಕಾಗಲಿಕ್ಕೆ ದೈಹಿಕ ಚಟುವಟಿಕೆ ಸಾಮರ್ಥ್ಯ ಹೆಚ್ಚಿಸ್ಕೊಳ್ಳಿಕ್ಕೆ ಈ ಹಣ್ಣಿನ ಸಿಪ್ಪೆಯ ತಂಬುಳಿಯನ್ನು ಸೇವನ ಮಾಡೋದು ತುಂಬ ಆರೋಗ್ಯಕರ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಆರೋಗ್ಯದ ದೃಷ್ಟಿಯಿಂದ ಸವಿ ರುಚಿಗೆ ರುಚಿ ಆರೋಗ್ಯಕ್ಕೆ ಆರೋಗ್ಯ ಹೀಗೆ ಹುರ್ಕೊಳ್ಳೋಣ ಆನಂತರ ಏನು ಮಾಡಬೇಕು ಅಂತ ಹೇಳಿದರೆ ಸ್ನೇಹಿತರೆ ಆಮೇಲೆ ನೋಡಿ ಸೊಗಡು ವಾಸನೆ ಹೋಗುವ ಹಾಗೆ ಪರಿಮಳ ಬರುವ ಹಾಗೆ ನಾವೀಗ ಈ ಹಣ್ಣಿನ ಸಿಪ್ಪೆಯನ್ನು ಹುರಿದುಕೊಂಡಿದ್ದೇವೆ ಆನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಹುಳಿ ಉಪ್ಪು ಹಾಗೆ ಕಾಯಿ ತುರಿ ಇವಿಷ್ಟನ್ನು ಹಾಕಿಬಿಟ್ಟು ಮಿಕ್ಸಿ ಮಾಡಬೇಕು ಇದರ ಒಂದು ಲಾಭ ಏನು ಅಂತ ಹೇಳಿದರೆ ಸ್ಲಿಮ್ಮಾಗಿ ಫಿಟ್ ಆಗಿರಬೇಕು ಅಂತ ಎಲ್ಲರೂ ಬಯಸ್ತಾರೆ ಹೆಣ್ಮಕ್ಕಳು ಒಂದೇ ರೀತಿಯ ದೇಹದ ಸ ದೇಹದ ಮೈಸೂರಿಯನ್ನು ಹೊಂದಲಿಕ್ಕೆ ಕೂಡ ಈ ಹಣ್ಣಿನ ಸಿಪ್ಪೆ ಸಹಕಾರಿಯಾಗಿದೆ ಇರಿ ಮನೆಗಂತೂ ಹಣ್ಣು ತಂದೇ ತರ್ತೀವಿ ಸಿಪ್ಪೆ ತುಂಬ ಚೆನ್ನಾಗಿದ್ದಾಗ ನೋಡಿ ಒಗಾಯಿಸ್ಲಿಕ್ಕೂ ಮನಸ್ಸು ಬರದೇ ಇದ್ದಾಗ ಖಂಡಿತವಾಗಿಯೂ ನೀವು ತಂಬುಳಿ ಮಾಡಿಕೊಂಡು ಸೇವನ ಮಾಡ್ಬೋದು ಹಾಂ ಈಗ ರುಬ್ಬಿದ ತಂಬುಳಿ ತಯಾರಾಗಿದೆ ಇದಕ್ಕೆ ಕೊಬ್ಬರಿ ಎಣ್ಣೆ ಸಾಸಿವೆ ಹಾಗೆ ಒಂದು ಸಣ್ಣ ಒಣಮೆಣಸು ಅಂತ ಒಗ್ಗರಣೆಯನ್ನು ಇದಕ್ಕೆ ಸೇರಿಸೋಣ ಇದಕ್ಕೆ ಹಾಕಿ ಸೇರಿಸೋಣ ಆಮೇಲೆ ನೋಡಿ ಆ ಕಿತ್ತಳೆ ಹಣ್ಣಿನ ಸಿಪ್ಪೆ ಇದೆಯಲ್ಲ ಸ್ವಲ್ಪ ಝುಮು ಜುಮ್ಮು ಅಂತ ಹೇಳ್ತಾ ಆಗುವಂತಹ ಅನುಭವ ಕೊಡುತ್ತೆ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸಬೇಕು ನೋಡಿ ಬೆಲ್ಲ ಸೇರಿಸಿ ಒಗ್ಗರಣೆ ಕೊಟ್ಟು ಈ ರೀತಿ ಚೆನ್ನಾಗಿ ಮಿಶ್ರಣ ಮಾಡಿದರೆ ಕಿತ್ತಲೆ ಹಣ್ಣಿನ ಸಿಪ್ಪೆಯ ತಂಬುಳಿ ಸ್ವಾದಿಷ್ಟವಾಗಿ ರುಚಿಕರವಾಗಿ ತಯಾರಾಗಿದೆ ನೀವು ಹಣ್ಣಿನ ಸಿಪ್ಪೆಯನ್ನು ಜಾಸ್ತಿ ಹಾಕಬಾರ್ದು ಸ್ವಲ್ಪ ಪ್ರಮಾಣದಲ್ಲಿ ಒಂದು ಐದಾರು ಸಣ್ಣ ಸಣ್ಣ ಪೀಸ್ಗಳು ಹಾಕಿದರೂ ಸಾಕಾಗತ್ತೆ ಕಾಯಿ ತುರಿ ಎಷ್ಟು ಹಾಕಿರ್ತೀರ ನೋಡಿಕೊಂಡು ಒಂದು ಸತಿ ನೀವು ಮಾಡಿಕೊಂಡ್ರೆ ಅದರ ಅಂದಾಜ ಆಮೇಲೆ ನಿಮಗೆ ತಿಳಿಯತ್ತೆ ತುಂಬ ರುಚಿಕರವಾಗಿರುವಂತಹ ಕಿತ್ತಲೆ ಹಣ್ಣಿನ ಸಿಪ್ಪೆಯ ತಂಬುಳಿ ಸೇವಿಸಿ ಆರೋಗ್ಯಕ್ಕೆ ಆರೋಗ್ಯ ರುಚಿಗೆ ರುಚಿ ಧನ್ಯವಾದಗಳು